ನನಗೂ ಸದ್ಯ ಬಾಯ್ಬಿಟ್ಟ ದರ್ಶನ್ ಕೊಲೆ ಪ್ರಕರಣದ ಕುರಿತು ನಟ ದರ್ಶನ್ ವಿಚಾರಣೆ ವೇಳೆ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ನಾನು ಕೊಲೆ ಮಾಡಿಲ್ಲ ನನಗೇನು ಗೊತ್ತಿಲ್ಲ ಅಂತ ಮೊದಲ ದಿನ ವಿಚಾರಣೆ ವೇಳೆ ಹೇಳಿದ್ದ ದರ್ಶನ್ ಇದೀಗ ತಮ್ಮ ಹೇಳಿಕೆಯನ್ನ ಬದಲಾಯಿಸಿಕೊಂಡಿದ್ದಾರೆ ಹಾಗಾದರೆ ಕಾಕಿ ವಿಚಾರಣೆ ವೇಳೆ ದಾಸ ಹೇಳಿರುವ ಸ್ಫೋಟಕ ಹೇಳಿಕೆಯನ್ನ ತೋರಿಸ್ತೀವಿ ನೋಡಿ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಹಾಗೂ ಫೋಟೋವನ್ನ ಕಳಿಸ್ತಾ ಇದ್ದ ಈ ವಿಚಾರವನ್ನ ನನಗೆ ಪವಿತ್ರ ಗೌಡ ಹೇಳಿರ್ಲಿಲ್ಲ ಪವಿತ್ರ ಗೌಡ ಆಪ್ತ ಪವನ್ ನನಗೆ ರೇಣುಕಾ ಸ್ವಾಮಿ ಕಳಿಸ್ತಿದ್ದ ಸಂದೇಶದ ಕುರಿತು ತಿಳಿಸಿದ್ದ ಆ ಕ್ಷಣದಲ್ಲಿ ಭಾರಿ ಕೋಪ ಬಂತು ಹೀಗಾಗಿ ಆತ ಯಾರು ಅಂತ ಪತ್ತೆ ಹಚ್ಚಿ ಅಂತ ಪವನ್ಗೆ ನಾನು ಹೇಳಿದೆ ಆಗ ಪವನ್ ಮಾಹಿತಿಯನ್ನ ಕಲೆ ಹಾಕಿ ಮೆಸೇಜ್ ಅನ್ನ ಕಳಿಸಿದ್ದು ರೇಣುಕಾ ಸ್ವಾಮಿ ಅಂತ ಹೇಳಿದ್ದಾನೆ ಆತನನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬನ್ನಿ ಅಂತ ಪವನ್ಗೆ ಹೇಳಿದ್ದಾರೆ ದರ್ಶನ್ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದು ಪಟ್ಟಣಗೆರೆ ಶೆಡ್ ನಲ್ಲಿ ಇರಿಸುವಂತೆ ಪವನ್ ಗೆ ತಿಳಿಸಿದ್ದೆ ಅದೇ ಪ್ರಕಾರವಾಗಿ ಸ್ವಾಮಿಯನ್ನ ಶೆಡ್ ನಲ್ಲಿ ಇರಿಸಿದ್ರು ನಮ್ಮ ಹುಡುಗರು ಫೋನ್ ಮಾಡಿ ಶೆಡ್ಗೆ ಬರುವಂತೆ ಹೇಳಿದ್ರು ನಾನು ಪವಿತ್ರ ಗೌಡಾಳನ್ನ ಕರೆದುಕೊಂಡು ಶೆಡ್ಗೆ ಹೋದೆ ಶೆಡ್ಗೆ ಹೋದ ನಂತರ ಮೆಸೇಜ್ ಕಳ್ಸಿದ್ದು ಇವ್ನೇನಾ ಅಂತ ಪವಿತ್ರಾಗೆ ಕೇಳಿದೆ ಹೌದು ಮೆಸೇಜ್ ಕಳ್ಸಿದ್ದು ಈತನೇ ಅಂತ ಪವಿತ್ರ ಕೂಡ ಹೇಳಿದ್ಲು ರೇಣುಕಾ ಸ್ವಾಮಿಗೆ ಚಪ್ಪಲಿಯಿಂದ ಹೊಡಿ ಅಂತ ಹೇಳಿದೆ ಆಕೆ ರೇಣುಕಾ ಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದ್ಲು ನಾನೂ ಕೋಪದಲ್ಲಿ ಒಂದೆರಡು ಬಾರಿ ಸ್ವಾಮಿಗೆ ಹೊಡೆದ್ಬಿಟ್ಟೆ ಅದಾದ ನಂತರ ಸ್ವಾಮಿಗೆ ದುಡ್ಡು ಕೊಟ್ಟು ನಂತರ ಇನ್ಮುಂದೆ ಹೀಗೆಲ್ಲ ಮೆಸೇಜ್ ಮಾಡಬೇಡ ಅಂತ ಬುದ್ಧಿ ಹೇಳಿದೆ ನನ್ನ ಜೊತೆ ಪವಿತ್ರ ಕೂಡ ಬಂದ್ಲು ನಾನು ಅಲ್ಲಿಂದ ಹೊರಟು ಬಿಟ್ಟೆ ನಾನು ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಆತನ ಮೇಲೆ ತೀವ್ರವಾಗಿ ಹಲ್ಲೆ ಕೂಡ ಮಾಡಿಲ್ಲ ನಾನು ಒಂದೆರಡು ಏಟನ್ನ ಹೊಡೆದು ಬುದ್ಧಿವಾದವನ್ನ ಹೇಳಿ ಬಂದೆ ಅಷ್ಟೇ ಅಂತ ಹೇಳಿ ಪೊಲೀಸರ ವಿಚಾರಣೆ ವೇಳೆ ದರ್ಶನ್ ಹೇಳಿಕೆಯನ್ನ ನೀಡಿದ್ದಾರೆ ಏನೋ ವಿಚಾರಣೆ ವೇಳೆ ದರ್ಶನ್ ಏನೇ ಹೇಳಿದ್ರೂ ನಾನವನಲ್ಲ ನನಗೇನೂ ಗೊತ್ತಿಲ್ಲ ಅಂತ ಉತ್ತರವನ್ನ ನೀಡ್ತಾ ಇದ್ರಂತೆ ಆದ್ರೆ ಪ್ರಕರಣದಲ್ಲಿ ದರ್ಶನ್ ವಿರುದ್ಧದ ಸಾಕ್ಷಿಗಳು ಬಲವಾಗಿದೆ ಕಾಲ್ ಡೀಟೇಲ್ಸ್ ನಿಂದ ಹಿಡಿದು ಎಲ್ಲವೂ ಕೂಡ ಬಲವಾದ ಸಾಕ್ಷಿಗಳು ಪೊಲೀಸರಿಗೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತನಿಖೆ ವೇಳೆ ಅತ್ಯಂತ ಆಘಾತಕಾರಿ ಅಂಶ ಬಯಲಾಗಿದೆ ತನಿಖೆಯಲ್ಲಿ ಕೊಲೆಯ ಸಾಕ್ಷಿಗಳು ಸಿಕ್ಕಿರುವಾಗಲೇ ಪೊಲೀಸ್ ಅಧಿಕಾರಿಯೊಬ್ರು ಮಾತನಾಡಿದ್ದಾರೆ ಎನ್ನಲಾಗಿರುವಂತಹ ಆಡಿಯೋ ವೈರಲ್ ಆಗಿದೆ ದರ್ಶನ್ ಮತ್ತು ಟೀಮ್ ರೇಣುಕಾ ಸ್ವಾಮಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಿದ್ದಾರೆ ರಾಡ್ ನಿಂದ ಹೊಡೆದಿದ್ದಾರೆ ಬೌನ್ಸರ್ಗಳು ಹೊಡೆಯೋ ಏಟನ್ನ ತಡಿಯಕಾಗುತ್ತಾ ಆ ಚಿಕ್ಕ ಹುಡುಗ ಏನೋ ಕುಡಿದು ಬಂದು ಏನೋ ಮಾಡಿರೋದಲ್ಲ ಕೋಳಿಯನ್ನ ಗೋಡೆಗೆ ಎಸೆದು ಬಿಡುವ ಹಾಗೆ ಎಸೆದು ಬಿಟ್ಟಿದ್ದಾರೆ ಸುಮ್ಮನೆ ವಾರ್ನ್ ಮಾಡಿ ಬಿಟ್ಬಿಡ್ಬೋದಿತ್ತು ಒಂದು ಗೆ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ವಾ ಪೊಲೀಸ್ ಕರೆದು ವಾರ್ನ್ ಮಾಡ್ತಿದ್ರು ಅಲ್ವಾ ಕೊಲೆ ಆರೋಪಿಗಳಿಗೆ ಜಾಮೀನು ಸಿಗೋದು ತುಂಬಾನೇ ಕಷ್ಟ ಈ ಕೇಸನ್ನ ಒಂದು ವರ್ಷ ಎಳೆದು ಬಿಡ್ತಾರೆ ಮೂರು ತಿಂಗಳಲ್ಲ ಆರು ತಿಂಗಳಾದ್ರೂ ಜೈಲಿನಿಂದ ದರ್ಶನ್ ಹೊರಗೆ ಬರುವುದಿಲ್ಲ ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಜಾಮೀನು ಸಿಗಲ್ಲ ಅಂತ ಹೇಳಿ ಆ ವಿಡಿಯೋದಲ್ಲಿ ಅಧಿಕಾರಿಯೊಬ್ರು ಮಾತನಾಡಿದ್ದಾರೆ